ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ಮಲೆನಾಡು ತುಳುನಾಡು ಬಸ್ ವರ್ಲ್ಡ್ ಇವತ್ತು ನಾವು ಶ್ರೀ ಗಣೇಶ್ ಪ್ರಸಾದ್ ಸಾರಿಗೆ ಸಂಸ್ಥೆಯ ಒಂದು ಬಸ್ಸು ಸಾಗರದಿಂದ ಸಿಗಂದೂರು ದೇವಸ್ಥಾನ ಮುಖಾಂತರ ಕೋಗರ್ಗೆ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸುತ್ತಿರುವಂತಹ ಈ ಬಸ್ಸಿನ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವ ಸಣ್ಣ ಪ್ರಯತ್ನ ಎಂದು ನಾವು ಮಾಡುತ್ತಿದ್ದೇವೆ ಕೆ ಎ ಫಿಫ್ಟಿ ಒನ್ ಡಿ ತ್ರಿಬಲ್ ಜೀರೋ ಐಟ್ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಎಂದು ಕೇಳಿಕೊಳ್ಳುತ್ತಾ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಸೊ ಬನ್ನಿ ಈ ಬಸ್ಸಿನ ಒಳಗೋಗಿ ಫ್ಯೂಚರ್ ನೋಡಿಕೊಳ್ಳುತ್ತಾ ಹಾಗೆ ಈ ಬಸ್ಸಿನ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಯಾರಾದರೂ ಸಾಗರದಿಂದ ಅಥವಾ ಕೋಗಾರ್ ಅಥವಾ ಸಿಗಂದೂರು ದೇವಸ್ಥಾನದವರು ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಈಗಲೇ ನಿಮ್ಮೂರ ಬಗ್ಗೆ ಕಮೆಂಟ್ ಮಾಡಿ ಹಾಗೂ ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಸೊ ಬನ್ನಿ ಈ ಬಸ್ಸಿನ ಮಾಹಿತಿ ನಾವು ನೋಡೋದಾದ್ರೆ ಮೊದಲನೇದಾಗಿ ಟಾಟಾ ಅವ್ರದ್ದು ಅಲ್ಟರ್ ಗಾಡಿ ನಾವು ಕಾಣ್ಬೋದು ಸಿಕ್ಸ್ ಪ್ಲಸ್ ಒನ್ ಟೋಟಲ್ ಆಗಿ ಏಳು ಗೇರ್ ಅನ್ನು ಹೊಂದಿದ್ದು ಮ್ಯೂಸಿಕ್ ಸಿಸ್ಟಮ್ ಅನ್ನು ಸಹ ಅಳವಡಿಸಲಾಗಿದೆ ಶ್ರೀ ಗಣೇಶ್ ಪ್ರಸಾದ್ ಸಾರಿಗೆ ಸಂಸ್ಥೆಯಲ್ಲಿ ಮೇಂಟೆನೆನ್ಸ್ ತುಂಬಾ ಇಂಪಾರ್ಟೆಂಟ್ ಕೊಡ್ತಾರೆ ಹಾಗೂ ಶ್ರೀ ಗಣೇಶ್ ಪ್ರಸಾದ್ ಸಾರಿಗೆ ಸಂಸ್ಥೆಯ ಈ ಬಸ್ಸಿನಲ್ಲಿ ಟೋಟಲ್ ಆಗಿ ಮೂವತ್ತಾರು ಸೀಟ್ ಕೆಪಾಸಿಟಿ ಅನ್ನು ಹೊಂದಿದ್ದು ಇಲ್ಲಿರುವಂತಹ ಎಲ್ಲ ಸೀಟ್ಗಳು ಪುಷ್ ಬ್ಯಾಕ್ ಸೀಟ್ ಅನ್ನು ಹೊಂದಿರುವುದನ್ನು ನಾವು ಕಾಣಬಹುದಾಗಿರುತ್ತದೆ ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅವರಿಗೆ ಅಡ್ಜಸ್ಟ್ಮೆಂಟ್ ಆಗುವ ರೀತಿಯಲ್ಲಿ ಸೀಟ್ಗಳನ್ನು ಹೊಂದಿಸಲಾಗಿದೆ ಹಾಗೂ ಶ್ರೀ ಗಣೇಶ್ ಸಾರಿಗೆ ಸಂಸ್ಥೆಯ ಪ್ರಯಾಣ ದರದ ವಿಷಯದಲ್ಲಿ ಅಂಗವಿಕಲರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ವಯಸ್ಸಾದವರಿಗೆ ರಿಯಾಯಿತಿ ದರ ಇರುವುದನ್ನು ಸಹ ನಾವು ಕಾಣಬಹುದಾಗಿರುತ್ತದೆ ಹಾಗೂ ಯಾವುದೇ ರೀತಿ ಪಾರ್ಸಲ್ ಇದ್ದರೆ ಸಾಗರದಿಂದ ಆವಿನಲ್ಲಿ ಗೆನಸಿನ ಕೋಣಿ ಹುಲಿದೇವರ ಬನ ಹೊಳೆಬಾಗಿಲು ಸಿಗಂದೂರು ತುಂಬ್ರಿ ಬ್ಯಾಕ್ವೋರ್ಡ್ ಸುಳ್ಳಿ ಕೋಗರು ಪಾರ್ಸಲ್ ಇದ್ದರೆ ಇವರನ್ನು ನೀವು ಸಂಪರ್ಕಿಸಬಹುದು ಇವರ ಕಾಂಟ್ಯಾಕ್ಟ್ ನಂಬರನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಹಾಗೂ ನಿಮ್ದು ಯಾವುದೇ ರೀತಿ ಜರ್ನಿ ಮಾಡುವಾಗ ಲಗೇಜ್ ಇದ್ದರೆ ಅದನ್ನು ಇಡುವುದಕ್ಕೆ ಸ್ಪೇಸಸ್ ಇರುವುದನ್ನು ಸಹ ನಾವಿಲ್ಲಿ ಕಾಣ್ಬಹುದಾಗಿರುತ್ತದೆ ಹಾಗೂ ಈ ಬಸ್ಸಿನ ಸಮಯದ ವಿಷಯ ನಾವು ನೋಡೋದಾದರೆ ಸಾಗರ ಬೆಳಿಗ್ಗೆ ಏಳು ಹತ್ತಕ್ಕೆ ಬಿಟ್ಟು ಆವಿನಹಳ್ಳಿ ಏಳು ಇಪ್ಪತ್ತಕ್ಕೆ ಪಾಸಾಗಿ ಗೆಣಸಿನ ಕೋಣೆ ಏಳು ಇಪ್ಪತ್ತೈದಕ್ಕೆ ಪಾಸಾಗಿ ಉಳಿದೇವರ ಮನ ಎಂಟು ನಲವತ್ತಕ್ಕೆ ಪಾಸಾಗಿ ಒಳೆಬಾಗಿಲು ಏಳು ಐವತ್ತಕ್ಕೆ ರೀಚಾಗಿ ಎಂಟು ಇಪ್ಪತ್ತಕ್ಕೆ ಬಾಗಿಲು ಬಿಟ್ಟು ಉಳಿದೇವರ ಬನ ಎಂಟು ಐವತ್ತಕ್ಕೆ ಪಾಸಾಗಿ ಗೆಣಸಿನ ಕೋಣಿ ಎಂಟು ಐವತ್ತೆಂಟಕ್ಕೆ ಪಾಸಾಗಿ ಹಾವಿನಳ್ಳಿ ಒಂಬತ್ತು ಐದಕ್ಕೆ ಪಾಸಾಗಿ ಸಾಗರ ಒಂಬತ್ತು ಇಪ್ಪತ್ತಕ್ಕೆ ಬಂದು ರೀಚ್ ಆಗುತ್ತದೆ ತದನಂತರ ಸಾಗರ ಒಂಬತ್ತು ನಲವತ್ತೈದಕ್ಕೆ ಬಿಟ್ಟು ಹಾವಿನಳ್ಳಿ ಹತ್ತು ಇಪ್ಪತ್ತಕ್ಕೆ ಪಾಸಾಗಿ ಗೆಣಸಿನ ಕೋಣಿ ಹತ್ತು ಇಪ್ಪತ್ತೈದಕ್ಕೆ ಪಾಸಾಗಿ ಹುಲಿದೇವರ ಬನ ಹತ್ತು ಮೂವತ್ತಕ್ಕೆ ಪಾಸಾಗಿ ಸಿಗಂದೂರು ದೇವಸ್ಥಾನ ಹನ್ನೊಂದು ಕಾಲಿಗೆ ಆಗುತ್ತದೆ ತದನಂತರ ಹನ್ನೊಂದು ಐವತ್ತಕ್ಕೆ ಸಿಗಂದೂರು ಬಿಟ್ಟು ತುಂಬ್ರಿ ಹನ್ನೆರಡು ಗಂಟೆಗೆ ಹೋಗಿ ಹನ್ನೆರಡು ಹತ್ತಕ್ಕೆ ಬಿಟ್ಟು ಬ್ಯಾಕೋಡ್ ಹನ್ನೆರಡು ಮೂವತ್ತಕ್ಕೆ ಪಾಸಾಗಿ ಸುಳ್ಳಳ್ಳಿ ಹನ್ನೆರಡು ನಲವತ್ತಕ್ಕೆ ಪಾಸಾಗಿ ಕೋಗಾರು ಒಂದು ಮೂವತ್ತಕ್ಕೆ ಆಗುತ್ತದೆ ಕೋಗಾರ್ನಲ್ಲಿ ಮುರುಡೇಶ್ವರ ದೇವಸ್ಥಾನಕ್ಕೆ ಲೈನ್ ಸಹ ಕೊಡಲಾಗುತ್ತದೆ ಹಾಗೂ ಕೋಗಾರು ಎರಡು ಗಂಟೆಗೆ ಬಿಟ್ಟು ಸುಳ್ಳಲ್ಲಿ ಎರಡು ನಲವತ್ತಕ್ಕೆ ಪಾಸಾಗಿ ಬ್ಯಾಕೋಡು ಎರಡು ಐವತ್ತು ಪಾಸ್ ಆಗಿ ತುಂಬ್ರಿ ಮೂರು ಗಂಟೆಗೆ ಪಾಸ್ ಆಗಿ ಸಿಗಂದೂರು ಮೂರು ಹತ್ತಕ್ಕೆ ಬಂದು ರೀಚ್ ಆಗಿ ಮೂರು ನಲವತ್ತಕ್ಕೆ ಸಿಗಂದೂರು ದೇವಸ್ಥಾನ ಬಿಟ್ಟು ಉಳಿದೇವರ ಬನ ನಾಲ್ಕು ಪಾಸ್ ಆಗಿ ಗೆಣಸಿನ ಕೋಣಿ ನಾಲ್ಕು ಐವತ್ತಕ್ಕೆ ಪಾಸ್ ಆಗಿ ಹಾವಿನಲ್ಲಿ ನಾಲ್ಕು ಐವತ್ತೈದಕ್ಕೆ ಪಾಸ್ ಆಗಿ ಸಾಗರ ಐದು ಕಾಲಿಗೆ ಬಂದು ರೀಚ್ ಆಗಿ ಸಾಗರದಲ್ಲಿ ಆಲ್ಟ್ ಆಗುತ್ತದೆ ಹಾಗೂ ಸಾಗರದಿಂದ ಸಿಗಂದೂರು ಅರವತ್ತು ರೂಪಾಯಿ ಆಗುತ್ತದೆ ಒಂದೂವರೆ ಗಂಟೆ ಜರ್ನಿ ಆಗುತ್ತದೆ ಹಾಗೂ ಸಾಗರದಿಂದ ಲಾಂಚು ಐವತ್ತು ರೂಪಾಯಿ ಪ್ರಯಾಣ ದರ ಆಗುತ್ತದೆ ನಲವತ್ತು ನಿಮಿಷ ಜರ್ನಿ ಆಗುತ್ತದೆ ಹಾಗೂ ಸಿಗಂದೂರಿಂದ ಕೋಗಾರು ಎಪ್ಪತ್ತು ರೂಪಾಯಿ ಪ್ರಯಾಣ ಆಗುತ್ತದೆ ಹಾಗೂ ಒಂದೂವರೆ ಗಂಟೆ ಜರ್ನಿ ಆಗುತ್ತದೆ ನಾವು ಈ ರೀತಿಯಾಗಿ ಕರ್ನಾಟಕದಾದ್ಯಂತ ಸಂಚರಿಸುವಂತಹ ಎಲ್ಲ ಬಸ್ಗಳ ಪೂರ್ಣ ವೀಡಿಯೋದೊಂದಿಗೆ ಕನ್ನಡದಲ್ಲಿ ಮಾಹಿತಿ ನೀಡುವ ಸಣ್ಣ ಪ್ರಯತ್ನ ಮಾಡುತ್ತಿರ್ತೇವೆ ಇದಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ನಮಗೆ ಬಹಳ ಮುಖ್ಯ ಹಾಗೂ ಬಸ್ಗಳ ಯಾವುದೇ ರೀತಿ ತಕ್ಷಣ ಮಾಹಿತಿಗಾಗಿ ನಮ್ಮ ಮಲೆನಾಡು ತುಳುನಾಡು ಬಸ್ ವರ್ಲ್ಡ್ ಇನ್ಸ್ಟಾಗ್ರಾಮ್ ಪೇಜ್ ಉಂಟು ಅಲ್ಲಿ ಬಂದು ನೀವು ಫಾಲೋ ಮಾಡಿ ಮೆಸೇಜ್ ಹಾಕಿದರೆ ನಿಮಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ತಯಾರಿದ್ದೇವೆ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮಲ್ಲಿ ಯಾವುದೇ ರೀತಿಯ ಸಣ್ಣ ಪುಟ್ಟ ಲೋಪದೋಷಗಳು ಕಂಡುಬಂದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಎಂದು ಕೇಳಿಕೊಳ್ಳುತ್ತಾ ಇಂದಿನ ವಿಡಿಯೋವನ್ನು ಮುಗಿಸ್ತಿದ್ದೇವೆ ಜೈ ಕರ್ನಾಟಕ ಮಾತೆ